गुड मॉर्निंग स्नेहित्रे, शुभ दिन, शुभ शुक्रवार। सो बेळगे ईग 7:30 गंटे आगिदे। ब्रेकफास्ट गे सिंपल आगि मुळ्ळु सौतेय सज्जिगे रोटी माडिदेने। लंच गे अवनिगे मगनिगे अदन्ने कोड्तेने। मगळु ईगष्टे कॉलेज गे होद्लु। पदार्थक इवत्तु एरडु बगे माडुव अंत अन्सिकोळ्ता इद्दीनि। हेसरु मोळके बंद हेसरु काळिन करि मत्ते तोंडेकाय पल्य विथ बॉइल्ड राइस मक्कळिगोस्कर वाइट राइस बेळ्तिगे अन्न। अभिक नोडि बैक साइड अल्लि बंद नन्गे इरिटेट माड्ताने। अवनु यावत्तु इदे तर माडोद नन्गे आ कडे ई कडे होगुवाग इरिटेट माड्ताने इर्ताने। सो नो प्रॉब्लम, मक्कळल्ल, मक्कळ आटवु चंद मत्ते यौवन चंद अंत हेळिदारे। सो मक्कळ आटद जोते नानु मक्कळाग्ता इवत्तिन दिन पूर्ति हीगे खुशि खुशियागि होगलि अंत ಹಾರೈಸ್ತಾ ಇದ್ದೇನೆ ಮಕ್ಕಳಿಗೆ ಟಿಫಿನಿಗೆ ಸ್ನ್ಯಾಕ್ ಟೈಮಿಗೆ ಕಾರ್ನ್ ಕೊಡ್ತೀರಾದ್ರೆ ಈ ತರ ಮಾಡ್ಕೊಳ್ಳಿ ಕಾರ್ನ್ ಅನ್ನ ಚೆನ್ನಾಗಿ ತೊಳೆದು ಇಷ್ಟು ನೀರನ್ನ ಹಾಕೊಂಡು ಸ್ವಲ್ಪ ಸ್ಪೂನ್ ಇಂದ ಆವಾಗ ಆವಾಗ ತಿರುಗಿಸ್ತಾ ಬೇಯಿಸ್ಕೊಂಡಿದ್ದೇನೆ ಯಾಕಂದ್ರೆ ಬೇಯಿಸ್ಕೊಂಡ ನಂತರ ಇದನ್ನ ಬಿಡಿಸ್ಲಿಕ್ಕೆ ತುಂಬಾ ಈಜಿ ಇರ್ತದೆ ನಂತರ ಇದನ್ನ ಸರಿಯಾಗಿ ನೀರನ್ನ ಕೊಡುಕೊಂಡು ಈ ತರ ಸೆಪರೇಟ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ನಾವು ಬೇಕಿದ್ದ ಫ್ಲೇವರ್ಸ್ ಅನ್ನು ಆಡ್ ಮಾಡಬಹುದು ಆರಿಗಾನೊ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಆಡ್ ಮಾಡ್ಕೊಳ್ಳಬಹುದು ತೆಗೆದ ನಂತರ ಒಂಚೂರು ಉಪ್ಪು ರುಚಿಗೆ ತಕ್ಕಷ್ಟು 1/2 ಟೇಬಲ್ ಸ್ಪೂನ್ ಅಷ್ಟು ಚೀಸ್ ಅಂದ್ರೆ ಬಿಸಿ ಇರುವಾಗ ಅದು ಒಳ್ಳೆ ಮೆಲ್ಟ್ ಆಗ್ತದೆ ಇದರ ಜೊತೆಗೆ ಅದನ್ನ ಹಾಕಿದೆ ನೋಡಿ ಒಂದೊಂದು KFC ಅದು ಪಾರ್ಸೆಲ್ ಬಂದ ಅದರಲ್ಲಿ KFC ಸಿಗ್ನೇಚರ್ ಸಾಸ್ ಅಂತ ಇದೆ ಸ್ವಲ್ಪ ಸ್ಪೈಸಿ ಇದೆ ಹಾಗಾಗಿ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿ ಇದನ್ನ ಮಕ್ಕಳ ಟಿಫಿನ್ ಗೆ ಹಾಕಿದ್ರೆ ಮಕ್ಕಳು ಆರೋಗ್ಯಕರವಾಗಿ ಇರ್ತದೆ ರುಚಿಯು ಅಷ್ಟೇ ಇರ್ತದೆ ಇದು ಸ್ವಲ್ಪ ಓರಿಗಾನೊ ಒಂದು ಪ್ಯಾಕೆಟ್ ಅಷ್ಟು ಮಾತ್ರ ಹಾಕಿದ್ದೇನೆ 1/2 ಟೇಬಲ್ ಸ್ಪೂನ್ ಅಷ್ಟು ಟೊಮ್ಯಾಟೊ ಕೆಚಪ್ ಸ್ವಲ್ಪ ಸ್ವೀಟ್ನೆಸ್ ಆಡ್ ಮಾಡ್ತದೆ ಗಂಟೆ ಆಯ್ತು ಬೆಳಗ್ಗೆ ಸೊ ಸ್ನಾನ ಎಲ್ಲ ಆಯ್ತು ನಂದು ದೇವರಿಗೂ ದೀಪ ಇಟ್ಟು ಪೂಜೆ ಎಲ್ಲ ಮಾಡಿದೆ ಶುಕ್ರವಾರದ ಪೂಜೆ ಆಯ್ತು ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಅಂಬಲಪಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಂಜೆ ದೇವಸ್ಥಾನಕ್ಕೆ ಹೋಗಲಿಕ್ಕಿದೆ ಸ್ವಲ್ಪ ದೇವಸ್ಥಾನದಲ್ಲಿ ಕೆಲಸ ಇದೆ ಸೊ ಅಡಿಗೆ ಎಲ್ಲ ಆಗಿ ಪತಿದೇವರಿಗೆ ಊಟ ಎಲ್ಲ ರೆಡಿ ಮಾಡಿ ಇಟ್ಟು ಹೊರಟಿದ್ದೇನೆ ಯಾಕಂದ್ರೆ ಬರುವಾಗ ಎಷ್ಟು ಹೊತ್ತು ಆಗ್ತದೋ ಗೊತ್ತಿಲ್ಲ ಸೊ ಅವರದೊಂದು ಹೊಟ್ಟೆದ ಟೆನ್ಷನ್ ಇಲ್ಲ ನನಗೆ ಇನ್ನು ನೋಡುವ ಎಷ್ಟು ಗಂಟೆಗೆ ನಾನು ಮನೆಗೆ ರೀಚ್ ಆಗ್ತೀನಿ ಅಂತ ಮಧ್ಯಾಹ್ನ 1:30 ಗಷ್ಟೇ ನಾನು ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ನಿಮ್ಮ ಮುಂದೆ ಈಗ ಬರ್ತಾ ಇದ್ದೇನೆ 4 ಕಾಲ ಆಗಿದೆ ಗಂಟೆ ಯಾಕಪ್ಪ ಇದರ ಮುಂದೆ ಎಲ್ಲ ಕೂತ್ಕೊಂಡಿದ್ದೇನೆ ಅಂದ್ರೆ ರಾಜಸ್ಥಾನದ ಒಂದು ಏನು ನಮ್ಮ ಟೂರ್ ಇತ್ತು ಅದರ ಬಗ್ಗೆ ಕೆಲವೊಂದು ಅನುಭವಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಅಂತ ಇದ್ದೇನೆ ಯಾಕಂದ್ರೆ ಫ್ಯೂಚರ್ ಗೆ ನೀವು ಹೋಗ್ತೀರಿ ಅಂತ ಆದ್ರೆ ಈ ಕೆಲವೊಂದು ವಿಷಯಗಳನ್ನು ನೀವು ಖಂಡಿತವಾಗಿಯೂ ತಿಳ್ಕೊಳ್ಳಬೇಕು ಮೊದಲನೆಯದಾಗಿ ತುಂಬಾನೇ ತುಂಬಾನೇ ಅಟ್ರಾಕ್ಟಿವ್ ಪ್ಲೇಸ್ ತುಂಬಾನೇ ಚಂದ ಇದೆ ಕೆಲವೊಂದು ಅರಮನೆ ಪ್ಯಾಲೇಸ್ ಅದನ್ನೆಲ್ಲ ನಾವು ಅಕ್ಷರಗಳಲ್ಲಿ ಪದಗಳಲ್ಲಿ ಬರೆಯಲಿಕ್ಕಾಗಲಿ ವರ್ಣಿಸಲಿಕ್ಕಾಗಲಿ ಸಾಧ್ಯನೇ ಇಲ್ಲ ಅಂತ ಅದ್ಭುತವಾದ ಅರಮನೆ ರಿಯಲಿ ಯಾರಿಗೆಲ್ಲ ನಮ್ಮ ಭಾರತ ದೇಶದ ಮೇಲೆ ಪ್ರೀತಿ ಇದೆ ಅವರು ಖಂಡಿತವಾಗಿಯೂ ಆ ಇತಿಹಾಸವನ್ನ ತಿಳ್ಕೊಳ್ಳಬೇಕು ಅನ್ನೋ ಕುತೂಹಲ ಇದ್ರೆ ಒಮ್ಮೆಯಾದರೂ ರಾಜಸ್ಥಾನಕ್ಕೆ ಭೇಟಿ ಕೊಡಿ ಆ ಚಿತ್ರಕಲೆ ಆಗಿರಬಹುದು ಅಲ್ಲಿರುವ ಗಾಜಿನ ಅರಮನೆ ಆಗಿರಬಹುದು ತಾನ್ಸೇನ್ ಏನು ಫತೇಪುರ್ ಅಲ್ಲಿ ತಾನ್ಸೇನ್ ದೀಪಕ್ ರಾಗನ್ನ ಹಾಡಿ ಆ ದೀಪವನ್ನ ಪ್ರಜ್ವಲಿಸಿದಂತ ಒಂದು ಸ್ಥಳ ಇರಲಿ ಅದನ್ನೆಲ್ಲ ನೋಡುವಾಗ ಮೈ ಅಂತೂ ಜುಮ್ಮನಿಸುತ್ತದೆ ನನಗಂತೂ ಅನ್ಸಿದ ಹೌದು ಅದು ಅಲ್ಲದೆ ಜಂತರ್ ಮಂತರ ಅದರ ಬಗ್ಗೆ ಅಂತ ನಾನು ಹೇಳಲೇಬೇಕು ಯಾರಿಗೆಲ್ಲ ಒಂದು ವಿಜ್ಞಾನದಲ್ಲಿ ಆಸಕ್ತಿ ಇದೆ ಅವರು ಈ ಸ್ಥಳವನ್ನ ಒಮ್ಮೆ ಭೇಟಿ ಕೊಟ್ಟು ಗೈಡ್ ಅನ್ನು ಮಾತ್ರ ತಗೊಳ್ಳಿ ಯಾಕಂದ್ರೆ ಅಲ್ಲಿರುವ ಪ್ರತಿ ಒಂದು ಏನು ಆರ್ಟ್ ಇದೆ ಅದನ್ನ ನಾವು ಗೈಡ್ ನ ಮುಖಾಂತರ ಕೇಳಿ ತಿಳ್ಕೊಂಡ್ರೇನೆ ಅರಿವಾಗ್ತದೆ ಅದು ಏನು ಅಂತ ಅದರಲ್ಲಿ ಒಂದಂತೂ ತುಂಬಾನೇ ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿತ್ತು ಅಂದರೆ ಸೂರ್ಯ ಬೆಳಗ್ಗಿನಿಂದ ಸಂಜೆಯವರೆಗೆ ಬಾನಿನಲ್ಲಿ ಯಾವ ಥರ ಮೂವ್ ಆಗ್ತಾ ಇರ್ತಾನೆ
ಆ ಚಲನೆಯನ್ನ ಅನುಸರಿಸಿಕೊಂಡು ನಾವು ಗಂಟೆಯನ್ನ ಒಂದು ನೋಡುವಂತ ಒಂದು ಒಂದು ಆರ್ಟ್ ಇದೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಸ್ನೇಹಿತರೆ ನನಗಂತೂ ಅಪ್ಪ ನಮ್ಮ ಭಾರತೀಯರು ಇಷ್ಟೊಂದು ಜ್ಞಾನ ಉಳ್ಳವರಾಗಿದ್ರ ಅಂತ ಅನ್ಸಿತು ಹೆಮ್ಮೆಯು ಪಟ್ಕೊಂಡ್ವಿ ನಾವೆಲ್ಲರೂ ಸಹ ಸುಮಾರು ಹೊತ್ತು ಅದರ ಬಗ್ಗೆ ಎಲ್ಲ ಚರ್ಚೆ ವಿಮರ್ಶೆಯನ್ನೆಲ್ಲ ಮಾಡಿಕೊಂಡು ನಂತರ ಒಳಗೊಂದು ವಿಡಿಯೋವನ್ನು ತೋರಿಸ್ತಾರೆ ಅದನ್ನು ನೋಡುವಾಗ ನಮಗೆ ಕಂಪ್ಲೀಟ್ ಆಗಿ ಅದರ ಚಿತ್ರಣ ನಮಗೆ ಅರ್ಥ ಆಗ್ತದೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ತುಂಬ ನಡೀಲಿಕ್ಕಿದೆ ಆ ಅರಮನೆಯ ಒಳಗೆ ನಾವು ನಡೆದಾಡಿಕೊಂಡೇ ಎಲ್ಲವನ್ನು ನೋಡುವಂತಹ ಒಂದು ಅನಿವಾರ್ಯತೆ ಇದೆ ಆದ್ದರಿಂದ ಶೂಸನ್ನು ವ್ಯಾರ್ ಮಾಡ್ಕೊಂಡು ಹೋಗಿ ಸಾಫ್ಟ್ ಆಗಿರುವ ಶೂಸ್ ಇರಲಿ ನಡೀಲಿಕ್ಕೆ ಅನುಕೂಲವಾಗಿರುವಂತಹ ಮತ್ತು ನಾವು ಗಾಡಿಯಿಂದ ಇಳಿದು ಒಳಗೆ ಹೋಗುವ ಸಂದರ್ಭದಲ್ಲಿ ಆದಷ್ಟು ನೀರನ್ನು ಕ್ಯಾರಿ ಮಾಡೋದು ಒಳ್ಳೆಯದು ಪುಟಾಣಿ ಮಕ್ಕಳಿದ್ರೆ ಅಂಥವ್ರು ಸ್ವಲ್ಪ ಅವಾಯ್ಡ್ ಮಾಡಿ ಈ ಪ್ಲೇಸಸ್ಗಳಿಗೆ ಹೋಗೋದನ್ನು ಯಾಕಂದರೆ ಅವರನ್ನು ಎತ್ತಿಕೊಂಡು ಅಷ್ಟು ಪ್ಲೇಸಸ್ಗಳನ್ನು ನೋಡೋದು ತುಂಬಾ ಕಷ್ಟ ಅದೂ ಅಲ್ಲದೆ ನಾವು ಒಂದು ಪ್ಯಾಕೇಜ್ ಅಂತ ಹೇಳಿ ಹೋಗುವಾಗ ದಿನಕ್ಕೆ ಎರಡಾದರೂ ಅರಮನೆ ಪ್ಯಾಲೇಸನ್ನು ನೋಡುವಂತಹ ಒಂದು ಪರಿಸ್ಥಿತಿ ಇರ್ತದೆ ನಾವು ನಡೆಯುವುದು ಸ್ವಲ್ಪ ಸ್ಲೋ ಆಯಿತು ಅಂತಾದರೆ ಆ ದಿನ ಒಂದು ಪ್ಯಾಲೇಸ್ ಮಿಸ್ ಆದರೆ ನೆಕ್ಸ್ಟ್ ಡೇ ನಮ್ಮ ಎಲ್ಲ ಪ್ರೋಗ್ರಾಮ್ಸ್ ಅಸ್ತವ್ಯಸ್ತ ಆಗ್ತದೆ ಹಾಗಾಗಿ ಆದಷ್ಟು ಟೈಮಲ್ಲಿ ಎಲ್ಲವನ್ನು ಕವರ್ ಮಾಡ್ಕೊಂಡು ಹೋಗಬೇಕು ಅದೂ ಅಲ್ಲದೆ ಪ್ಯಾಕೇಜಲ್ಲಿ ಕೇವಲ ಟ್ರಾವೆಲ್ ಮತ್ತು ಬ್ರೇಕ್ಫಾಸ್ಟ್ ಇಂಥದ್ದೆಲ್ಲ ಮಾತ್ರ ಇನ್ಕ್ಲೂಡ್ ಆಗಿರ್ತದೆ ಈ ಒಂದು ಅರಮನೆ ಒಳಗೆ ಹೋಗುವಾಗ ಎಂಟ್ರಿ ಫೀಸ್ ಅಂತ ಇರ್ತದೆ ಅದು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಫೀಸನ್ನು ಅವರು ತಗೊಳ್ತಾರೆ ಮತ್ತು ಆದಷ್ಟು ಗೈಡನ್ನು ನಾವು ಕರ್ಕೊಂಡು ಹೋಗೋದು ಒಳ್ಳೆಯದು ಯಾಕಂದರೆ ಪ್ರತಿ ಒಂದು ವಿಷಯವನ್ನು ಅವರು ಕರೆಕ್ಟಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರಬೇಕಾದ್ರೆ ನಮಗೆ ಅದು ಮನದಟ್ಟಾಗ್ತದೆ ಓ ಹೌದು ಈ ಥರ ಇತ್ತು ಈ ಥರ ಹೀಗಿತ್ತು ಈ ಥರ ಅವರು ಫೈಟ್ ಮಾಡಿದರು ಇದೆಲ್ಲ ಒಂಥರ ಸ್ಟೋರಿ ಕೇಳುವಾಗ ತುಂಬ ಖುಷಿ ಆಗ್ತದೆ ಸ್ನೇಹಿತರೆ ಅದು ಅಲ್ಲದೆ ಒಂದು ಫಿಟ್ಟಾಗಿರಿ ಹೋಗುವಾಗ ಅಂದರೆ ವಾಕ್ ಎಲ್ಲ ಮಾಡ್ತಾ ಇದ್ರೆ ನಾವು ಆ ಸ್ಟೆಮಿನಾ ನಮ್ಮಲ್ಲಿ ಬಿಲ್ಡ್ ಆಗಿರ್ತದೆ ಹಾಗಾಗಿ ಅಷ್ಟು ಸುಸ್ತಾಗೋದಿಲ್ಲ ಫುಡ್ಡು ಮಾತ್ರ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ನಾನು ನಿನ್ನೆಷ್ಟೇ ಹೇಳಿದೆ ರೋಟಿ ಮತ್ತು ಬೆಳ್ತಿಗೆ ಅನ್ನ ತಿಂತಾರೆ ಸೊ ಬೆಳ್ತಿಗೆ ಅನ್ನ ನಮಗೆ ಸಹ ಹ್ಯಾಬಿಟ್ ಇದೆ ಆದರೆ ಅಲ್ಲಿಯ ಕ್ಲೈಮೇಟ್ ಅಂದರೆ ಜರ್ನಿಯೇ ತುಂಬ ಇರುವಾಗ ತುಂಬ ನಮಗೆ ಅದು ಅಷ್ಟು ಕರೆಕ್ಟ್ ಆಗೋದಿಲ್ಲ ನಮ್ಮ ಬಾಡಿಗೆ ಸೆಟ್ ಆಗೋದಿಲ್ಲ ನೀರನ್ನು ಜಾಸ್ತಿ ಕುಡಿತಾ ಇರಿ ಆಮೇಲೆ ಒಂದು ಶಾಪಿಂಗ್ ಹೆಂಗಸರಿಗೆ ಶಾಪಿಂಗ್ ಇದು ತುಂಬ ಕ್ರೇಜ್ ಇರ್ತದೆ ಹಾಗಾಗಿ ಯಾವ ಥರ ಹೇಗೆ ಶಾಪಿಂಗ್ ಮಾಡಬೇಕು ಅದನ್ನು ಸಹ ಹೇಳ್ಕೊಡ್ತೇನೆ ಸಿಟಿ ಪ್ಯಾಲೇಸ್ ಒಳಗಡೆ ಗೈಡ್ ನಮ್ಮನ್ನು ಒಂದು ಶಾಪಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅವರು ಒಂದಕ್ಕೆ ಎರಡು ಬೆಲೆಗಳನ್ನು ಹೇಳಿ ಸೀರೆಗಳನ್ನು ಅಥವಾ ಈ ಬಾನಿ ಪೀಸ್ ಅಂತ ಏನು ಹೇಳ್ತೇವೆ ನಾವು ಸಲ್ವಾರ್ ಪೀಸ್ ಅದನ್ನು ಸೇಲ್ ಮಾಡ್ತಾರೆ ಇದು ಮಹಾರಾಣಿ ಉಟ್ಟಂತಹ ಸೀರೆ ಬಾಳೆಯ ಒಂದು ವೇಸ್ಟಿಂದ ಬಾಳೆಗಿಡದ ವೇಸ್ಟಿಂದ ಮಾಡಿದಂತಹ ಸೀರೆ ಸೀತಾಫಲದ ಹಣ್ಣಿನ ಸಿಪ್ಪೆಯಿಂದ ಮಾಡಿದಂಥ ಸೀರೆ ಏನೆಲ್ಲ ಸ್ಟೋರಿ ಹೇಳಿ ಒಂದೂವರೆ ಸಾವಿರದ ಸೀರೆನ ಮೂರು ಸಾವಿರದ ಎಂಟುನೂರಕ್ಕೆ ಸಹ ಮಾರ್ತಾರೆ ಸೊ ಕೇರ್ಫುಲ್ ಆಗಿ ಅಲ್ಲಿ ಶಾಪಿಂಗ್ ಮಾಡಬೇಡಿ ಅದೇ ಆ ಗೇಟಿಂದ ಉದಯ್ಪುರ್ ಸಿಟಿ ಪ್ಯಾಲೇಸ್ನ ಗೇಟಿಂದ ಹೊರಗೆ ಬಂದ ನಂತರ ನಾರ್ಮಲ್ ಪ್ರೈಸಿಗೆ ಆ ಸೀರೆಗಳನ್ನು ಡ್ರೆಸ್ ಪೀಸ್ಗಳನ್ನು ಅಥವಾ ಫ್ರಿಜ್ ಮ್ಯಾಗ್ನೆಟ್ಸ್ಗಳನ್ನು ಸೇಲ್ ಮಾಡ್ತಾರೆ ಸೊ ನಾನೆಲ್ಲ ಏನೆಲ್ಲ ತಂದಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ ಇದು ಜೈಸಲ್ಮೇರ್ ವಾರ್ ಮ್ಯೂಸಿಯಮ್ಮಿಂದ ತಂದಂಥದ್ದು ಇದೊಂದು ಕೀ ಬಂಚ್ ಅವಿಗೆ ತುಂಬ ಹಠ ಮಾಡಿದಾಮ ವಾರ್ ಮ್ಯೂಸಿಯಮ್ಮಿಂದ ಇಂಡಿಯನ್ ಫ್ಲ್ಯಾಗ್ ಇರುವಂತಹ ಒಂದು ಕೀ ಚೈನನ್ನು ಪರ್ಚೇಸ್ ಮಾಡಿ ಅಂತ ಅಲ್ಲಿಂದ ಇದನ್ನು ತಂದಿದ್ದೇನೆ ಆಮೇಲೆ ಇದನ್ನೆಲ್ಲ ಜೈಪುರ್ ಬಪ್ಪು ಮಾರ್ಕೆಟ್ ಅಂತ ಬಾಪು ಮಾರ್ಕೆಟ್ ಅಂತಲೂ ಕರೀತಾರೆ ಅಲ್ಲಿಂದ ತಂದಿದ್ದೇನೆ ಅವರು ಅರೌಂಡ್ 250 ಅಂತ ಹೇಳ್ತಾರೆ ಇದಕ್ಕೆಲ್ಲ ನಾವು ಅದನ್ನು 100ಗೆ ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡಬೇಕು ಜೈಪುರದಲ್ಲಿ ಈ ಬಪ್ಪು ಮಾರ್ಕೆಟ್ ತುಂಬ ಫೇಮಸ್ ಈ ಥರ ಪರ್ಸ್ ಆಮೇಲೆ ಲೆದರ್ ಚಪ್ಪಲ್ಸ್ ಸ್ಯಾಂಡಲ್ಸ್ ಶೂಸ್ ಎಲ್ಲ ತುಂಬ ರೀಸನೇಬಲ್ ಪ್ರೈಸ್ಗೆ ಸಿಗ್ತದೆ ಇದು ಅಷ್ಟೇ ನೋಡಿ ಝಾರಾದವರದ್ದು 250 ಇದನ್ನೆಲ್ಲ ನಾನು 250 ಕೊಟ್ಟು ಪರ್ಚೇಸ್ ಮಾಡಿದ್ದೇನೆ ಇದು ನಮ್ಮನೆ ರಾಣಿ ಇದ್ದಾಳಲ್ಲ ಅವಳಿಗೆ ತಗೊಂಡಂಥದ್ದು ನೋಡಿ ಚೆನ್ನಾಗಿದೆಯಾ ಇದು ಅಷ್ಟೇ ನಮ್ಮ ರಾಜ್ಕುಮಾರನಿಗೆ ನೋಟಿ ಇದು ನೋಡಿ ನಾನು ಅವಾಗಲೇ ಹೇಳಿದೆ ಅಲ್ಲ ಪ್ಯಾಕೆಟಿಂದ ತೆಗಿಲಿಲ್ಲ ನಾನು ತಟ್ಟೆ ಒಳಗೆ ಇದೆ ಬಾನಿ ಪೀಸ್ ಅಂತ ಇದಕ್ಕೆ ನಾನು ಅರೌಂಡ್ 750-800 ರುಪೀಸ್ ಕೊಟ್ಟಿದ್ದೇನೆ ಅವ್ರು ಜಾಸ್ತಿನೇ ಹೇಳ್ತಾರೆ ಸೊ ಬಾರ್ಗೇನ್ ಮಾಡಬೇಕು ಇದು ಕ್ಲಾಕ್ ಟವರ್ ಹತ್ತಿರ ತೊಗೊಂಡಿದ್ದೀನಿ ಜೈಪುರ್ ಕ್ಲಾಕ್ ಟವರ್ ಹತ್ತಿರ ಒಂದು ಮಾರ್ಕೆಟ್ ಇದೆ
ಆ ಪ್ಲೇಸಲ್ಲಿ ಇದನ್ನು ತಗೊಂಡಂಥದ್ದು. ಮತ್ತು ಈ ಮಕ್ಕಳು ಸ್ಕ್ರಂಚಸ್ ಅಂತ ಹಾಕ್ತಾರಲ್ಲ ಅದೆಲ್ಲ 10 ರುಪೀಸಿಗಿದೆ. ಈ ಥರ ಫ್ರಿಜ್ ಮ್ಯಾಗ್ನೆಟ್ಸ್ಗಳನ್ನು ತುಂಬ ತೊಗೊಂಡಿದ್ದೇನೆ, ಯಾಕಂದರೆ ನನಗೆ ಫ್ರಿಜ್ಜಲ್ಲಿ ಸ್ಟಿಕ್ ಮಾಡಿ ಇಡಲಿಕ್ಕೆ ತುಂಬ ಇಷ್ಟ. ಫ್ರಿಜ್ ತುಂಬ ಚೆಂದ ಕಾಣಿಸ್ತದೆ. ಸೊ ಖಮ್ಮಗನಿ ಅಂತ ಬರೆದಿದ್ದಾರೆ ಇದರಲ್ಲಿ. ಸೊ ತಾಜ್ ಮಹಲ್ ಹೊರಗಡೆನೂ ಒಂದೆರಡು ತಂದಿದ್ದೇನೆ, 100 ರುಪೀಸಿಗೆ 5 ಕೊಡ್ತಾರೆ. ಸೊ ಅಂಥದ್ದೊಂದು 5 ತಂದಿದ್ದೇನೆ. ಇದನ್ನು ನೋಡಿ ತುಂಬ ಚೆನ್ನಾಗಿರೋ ಮ್ಯಾಗ್ನೆಟ್, ಫ್ರಿಜ್ ಮ್ಯಾಗ್ನೆಟ್. ಆಮೇಲೆ ಇದು ಬ್ಯಾಂಗಲ್ಸ್, ಇದನ್ನೆಲ್ಲ ನಾನು ಪುಷ್ಕರಿಂದ ತಂದಿದ್ದೇನೆ. ಪುಷ್ಕರ್ ಟೆಂಪಲ್ನ ಹೊರಗಡೆ ತುಂಬ ಸ್ಟಾಲ್ಸ್ ಇದೆ, ಅದನ್ನೆಲ್ಲ ನೋಡುವಾಗ ಒಂಥರ ಅಯ್ಯೋ ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ಅನಿಸ್ತದೆ. ಇದೆಲ್ಲ ನೋಡಿ ಅಲ್ಲಿಂದ ತಂದಂಥದ್ದು ತುಂಬ ಕಡಿಮೆ ಕ್ರಯಕ್ಕೆ ನಾವು ಬಾರ್ಗೇನ್ ಮಾಡಿ ಚರ್ಚೆ ಮಾಡಿ ತಗೊಳ್ಬೇಕು. ಸಾರಿ, ಇನ್ನೊಂದು ಚಪ್ಪಲ್ಸ್ ತೋರಿಸ್ತೇನೆ, ಅಲ್ಲಿ ಇಟ್ಬಿಟ್ಟಿದ್ದೇನೆ, ತೊಗೊಂಬರ್ಲಿಕ್ಕೆ ಮರೆತು ಹೋಯಿತು, ಪಟ್ಟ ಹೋಗಿ ತೊಗೊಂಬರ್ತೇನೆ. ನೋಡಿ ಇದೊಂದು ಪ್ಯಾರ್, ಇದು ಬಪ್ಪು ಮಾರ್ಕೆಟಿಂದ ತಂದಂಥದ್ದು. ಇದು ಹವಾ ಮಹಲ್ನ ಹೊರಗಡೆ 150 ರುಪೀಸಿಗೆ. ಇದು ಅಷ್ಟೇ, ಯಾವುದ್ರ ಜೊತೆಗೂ ಇದನ್ನು ನಾವು ವ್ಯಾರ್ ಮಾಡ್ಕೊಳ್ಬೋದು, ಸಾರಿ ಆಗಿರಲಿ, ಸಲ್ವಾರ್ ಆಗಿರಲಿ, ಕುರ್ತಾ ಲೆಗಿಂಗ್ಸ್ ಆಗಿರಲಿ. ಸೊ ಇಷ್ಟೇ ನಾವು ಶಾಪಿಂಗ್ ಮಾಡಿದ್ದು. ಮತ್ತು ಬರಬೇಕಾದ್ರೆ ಲಗೇಜು ತುಂಬ ಜಾಸ್ತಿ ಇತ್ತು, ಮಳೆ ಬೇರೆ ಜೋರಾಗಿ ಬರ್ತಾ ಇತ್ತು. ಸೊ ಬೇಡ ಅಂತ ಹೇಳಿ ಸ್ವಲ್ಪನೇ ಶಾಪಿಂಗ್ ಮಾಡಿದ್ದೇವೆ. ಅದು ಅಲ್ಲದೆ ನಂದು 2 ಪೀಸ್ ಸಲ್ವಾರ್ ಪೀಸನ್ನು ನಾನು ಆಲ್ರೆಡಿ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ, ನನ್ನದೊಂದು ಸೆಟ್ ಹಾಗೂ ಮಗಳದೊಂದು ಸೆಟ್ಟನ್ನು. ಸೊ ಇಷ್ಟೆಲ್ಲ ನಾವು ಶಾಪಿಂಗ್ ಮಾಡಿದ್ದೇವೆ ರಾಜಸ್ಥಾನ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾವು ಒಂದು ದಿನ ಎಕ್ಸ್ಟೆಂಡ್ ಮಾಡಿ ತಾಜ್ ಮಹಲಿಗೆ ಬೇರೆ ಹೋಗಿತ್ತು. ತಾಜ್ ಮಹಲ್ ತುಂಬ ಚೆನ್ನಾಗಿದೆ. 2003 ನಾವೊಮ್ಮೆ 4 ಜನ ನಮ್ಮದೇ ಓನ್ ಗಾಡಿಯಲ್ಲಿ ಆಲ್ ಇಂಡಿಯಾ ಟೂರಿಗೆ ಹೋಗಿರಬೇಕಾದ್ರೆ ಆ ಸಂದರ್ಭದಲ್ಲಿ ತಾಜ್ ಮಹಲನ್ನು ನೋಡಿದ್ದು. ಆಮೇಲೆ 5 ವರ್ಷದ ಮುಂಚೆ ಒಮ್ಮೆ ಹೋಗಿದ್ದೆವು ತಾಜ್ ಮಹಲಿಗೆ. ಈಗ ಮತ್ತೊಮ್ಮೆ ಅದೇ ತಾಜ್ ಮಹಲನ್ನು, ಅದೇ ಭವ್ಯವಾದ ಒಂದು ಪ್ರಪಂಚದಲ್ಲಿ ಏನಂತೇವೆ 7 ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲನ್ನು ಪುನಃ ಕಣ್ತುಂಬಿಕೊಳ್ಳುವ ಭಾಗ್ಯ ನಮ್ಮದಾಗಿತ್ತು. ನಮ್ಮ ಜೊತೆ ಬಂದ ಅರುಣಣ್ಣ ಹಾಗೂ ರತ್ನಾಕರಣ್ಣ ಅವರ ಫ್ಯಾಮಿಲಿಯವರು ನೋಡಿರಲಿಲ್ಲ, ನಾವು ಮಾತ್ರ ನೋಡಿದ್ದೆವು. ಹಾಗಾಗಿ ಇನ್ನೊಮ್ಮೆ ನೋಡಿದ್ದು ತುಂಬ ಖುಷಿಯಾಯಿತು. ಬಿಳಿ ಒಂದು ಪ್ರೇಮ ಸೌಧದ ಎದುರಲ್ಲಿ ನಿಂತು ಫೋಟೋ ತೆಗೆದೆವು. ನಾವೆಲ್ಲ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್, ನಾವು 4 ಜನನು, ನಮ್ಮ ಫ್ಯಾಮಿಲಿ 4 ಜನನು ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಫೋಟೋ ತೆಗೆದಿದ್ದೇವೆ. ಆದರೆ ಏನಾಯಪ್ಪ ಅಂದರೆ ಆ ದಿನ ಮಳೆ ಬರ್ತಾ ಇದ್ದದ್ರಿಂದ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಮಂಜು ಕವಿದ ವಾತಾವರಣ ಇದ್ದಿದ್ದರಿಂದ ತಾಜ್ ಮಹಲ್ ಬ್ಲರ್ ಆಗಿ ಬಂದಿತ್ತು. ಆ ಫೋಟೋಸ್ಗಳನ್ನು ನಾನು ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಈಗ ನಾವು ಈಗ ತೆಗೆದ ಫೋಟೋಸ್, 5 ವರ್ಷದ ಮುಂಚೆ ತೆಗೆದ ಫೋಟೋಸ್, ಹಾಗೂ 2003 ತೆಗೆದ ನನ್ನ ಅತ್ತೆ ಮಾವನ ಜೊತೆ ನಾವು ಹೋಗಿತ್ತು ಆಗ ಆಲ್ ಇಂಡಿಯಾ ಟೂರಲ್ಲಿ. ಆ ಟೈಮಲ್ಲಿ ಸಹ ನಾವು ಜೈಪುರ್ ಪಿಂಕ್ ಸಿಟಿ ಎಲ್ಲ ನೋಡಿ ಬಂದಿದ್ದೇವೆ. ಪುನಃ ಆ ಮೆಮೊರೀಸನ್ನೆಲ್ಲ ರೀಲಿವ್ ಮಾಡಿದೆ, ನಾನು ಪುನಃ ಜೀವಿಸಿದೆ. ತುಂಬ ಖುಷಿಯಾಯಿತು ರಾಜಸ್ಥಾನ್ ಟೂರ್, ಎಂಜಾಯ್ ಮಾಡಿದ್ವಿ, ತುಂಬ ಫನ್ ಇತ್ತು. ಆಮೇಲೆ ನಮ್ಮ ಜೊತೆ ಬಂದ 2 ಫ್ಯಾಮಿಲಿಯವರು ಅಷ್ಟೇ ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಮಿಂಗಲ್ ಆಗ್ತಿದ್ರು, ಯಾರೇನು ಹೇಳಿದ್ರು ನಾವು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ತುಂಬ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡಿದ್ವಿ ಜೈಸಲ್ಮೇರ್ ಕ್ಯಾಂಪಲ್ಲಿ. ಆ ದಿನ ನಮ್ಗೆ ಅಲ್ಲೇ ಸ್ಟೇ ಇತ್ತು. ಸೊ ಡೆಸರ್ಟಲ್ಲೆಲ್ಲ ಸಫಾರಿ ಮಾಡಿಸಿ, ಡೆಸರ್ಟ್ ಸಫಾರಿ ಇತ್ತು ಆ ದಿನ. ಅಲ್ಲೇ ಸನ್ಸೆಟ್ ನೋಡಿದ್ವಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಸನ್ರೈಸ್ ಸಹ ಅಲ್ಲಿಂದಲೇ ನೋಡಿದ್ವಿ. ತುಂಬ ಡ್ಯಾನ್ಸ್ ಮಾಡಿದ್ವು ಅಲ್ಲಿ, ಒಂದು 2 ನಿಮಿಷ ಟೈಗರ್ ಡ್ಯಾನ್ಸ್ ಸಹ ಮಾಡಿದ್ವು. ಅವರಿಗೂ ಹುಲಿ ನೃತ್ಯವನ್ನು ನಾವು ಕಲಿಸಿಕೊಟ್ಟಿದ್ದೇವೆ. ಸೊ ಇದೆಲ್ಲ ಒಂಥರ ಯಾವತ್ತೂ ನಮ್ಮ ತಲೆಯಲ್ಲಿ ಇರುವಂತಹ ಸುಂದರವಾದ ಕ್ಷಣಗಳು. ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಎಲ್ಲ ಕಳೆದಂತಹ ಈ ಒಂದು ಸಮಯವನ್ನು ಯಾವತ್ತೂ ನಮಗೆ ಮರೀಲಿಕ್ಕಾಗೋದಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಎಸ್, ನಾನು ಎಂಜಾಯ್ ಮಾಡಿದ ಕ್ಷಣಗಳನ್ನು ಖಂಡಿತವಾಗಿಯೂ ನೀವು ಸಹ ಎಂಜಾಯ್ ಮಾಡ್ತಿದ್ದೀರಾ, ಯಾಕಂದರೆ ನಾನು ಅದನ್ನು 1 ಬೈ 1 ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗಾಗಿ ನೀವು ಖಂಡಿತವಾಗಿಯೂ ಅದನ್ನು ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಅದು ಅಲ್ಲದೆ ಈ ಪ್ಯಾಕೇಜನ್ನು, ನಮ್ಮ ರಾಜಸ್ಥಾನದ ಪ್ಯಾಕೇಜನ್ನು ಆರ್ಗನೈಸ್ ಮಾಡಿದವರು ಪೂರ್ಣಿಮಾ ರತ್ನಾಕರ್ ಅಂತ, ಅವರ ಬಗ್ಗೆಯೂ ನಾನೊಂದು ಫಸ್ಟ್ ವಿಡಿಯೋದಲ್ಲಿ, ಟೂರ್ ಬ್ಲಾಗ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ.
ಸೊ ಏನಾದರೂ ನಿಮಗೆ ಕ್ವೆರೀಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅಲ್ಲದೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.